ವ್ಯಾಕ್ಸಿನ್ನ ಮಹಾಯಜ್ಞ ನಡೀತಾ ಇದೆ. ನಮ್ಮ ಜೊತೆ ಮೂರು ಜನ ಅತಿಥಿಗಳು ಈ ಡಿಸ್ಕಷನ್ನಲ್ಲಿ ಭಾಗವಹಿಸಿದ್ದಾರೆ. ದಿವ್ಯಾ ಚಂದ್ರಧರ್ ಬಯೋವಿಜ್ಞಾನಿ, ಕೆ ಸಿ ರಘು ಅವರು ವಿಶ್ಲೇಷಕರು, ಮತ್ತು ವ್ಯಾಕ್ಸಿನ್ನ ನೋಡಲ್ ಆಫೀಸರ್ ಡಾಕ್ಟರ್ ಪವಿತ್ರ ಅವರು. ಮೂರು ಜನಕ್ಕೂ ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಪವಿತ್ರ ಅವರೇ, ಎನಿ ಚಾಲೆಂಜಸ್ ನೀವು ಇತ್ತೀಚಿನ ದಿನಗಳಲ್ಲಿ ಈ ವ್ಯಾಕ್ಸಿನ್ ಕೊಡೋ ವಿಚಾರದಲ್ಲಿ ಫೇಸ್ ಮಾಡಿದ್ದು, ಕಷ್ಟ ಅನ್ನಿಸ್ತಾ ಇದೆಯಾ ಜನರನ್ನ ಮನವೊಲಿಸೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು? ಜನಗಳಿಗೆ ಕನ್ವಿನ್ಸ್ ಮಾಡೋ ಅಂತದ್ದು ಇನ್ನು ಸಿಚುವೇಶನ್ ಬಂದಿಲ್ಲ ನಮ್ಗೆ. ಯಾಕೆಂದ್ರೆ ಇಷ್ಟಿನ ತನಕ ನಾವು ಹೆಲ್ತ್ ಕೇರ್ ವರ್ಕರ್ಸ್ ಗೆ ಕೊಡ್ತಾ ಇದ್ದಿದ್ದು, ಸೊ ಅವ್ರು ವಾಲಂಟರಿ ಆಗಿ ಬಂದು ತಗೋತಾ ಇದ್ರು. ನಮ್ ಕಡೆಯಿಂದ ಇಶ್ಯೂಸ್ ಅಂತ ಏನೂ ಆಗಿಲ್ಲ, ಬಟ್ ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ಸ್ವಲ್ಪ ಎಂಟ್ರಿ ಮಾಡ್ಬೇಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಇವಾಗ ಸ್ಲೋಲಿ ರಿಸಾಲ್ವ್ ಆಗ್ತಾ ಇದೆ. ವಾರಿಯರ್ಸ್ ಕೂಡ ಎಷ್ಟೋ ಜನ ನಿಮ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಲ್ಲ, ಎಷ್ಟೋ ಪರ್ಸೆಂಟೇಜ್ ಇನ್ನು ಅವರು ಬಂದಿರಲಿಲ್ಲ ಮುಂದೆ, ಅವರು ಕ್ವಶನ್ ಮಾರ್ಕ್ ಅಲ್ಲಿ ಯೋಚನೆ ಮಾಡ್ತಿದ್ರು, ಹೇಗೆ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ ಅದನ್ನ? ಓಕೆ, ಹೊಸ ವ್ಯಾಕ್ಸಿನ್ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಹೆಸಿಟೆನ್ಸಿ ಇದ್ದೇ ಇತ್ತು. ಫಸ್ಟ್ ತಗೋಬೇಕಾ, ಬೇರೆಯವ್ರು ತಗೊಳ್ಳಿ ಆಮೇಲೆ ನೋಡೋಣ ಅಂತ. ಸೊ ನಾವು ಆಲ್ಮೋಸ್ಟ್ ಒಂದು 1.5 months ವ್ಯಾಕ್ಸಿನ್ ಕೊಟ್ಟಿದೀವಿ ಇಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಗೆ. ಸೊ ಒಬ್ರನ್ನೊಬ್ರು ನೋಡಿ ಆಮೇಲೆ ಕನ್ವಿನ್ಸ್ ಆಗಿ ತಗೊಂಡಿದ್ದಾರೆ ವ್ಯಾಕ್ಸಿನ್. ಇನ್ನು ನೀವು ಟಾರ್ಗೆಟ್ ಏನ್ ರೀಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಕೆಲವರು ಅದರಲ್ಲಿ ಆಲ್ರೆಡಿ ಕೋವಿಡ್ ಪಾಸಿಟಿವ್ ಇದ್ರು, ಅವ್ರಿಗೆ ಆಂಟಿಬಾಡಿ ಲೆವೆಲ್ ಚೆನ್ನಾಗೇ ಇತ್ತು. ಸೊ ಸ್ವಲ್ಪ ದಿನ ಬಿಟ್ಟು ತಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಡೋಸ್ ತಗೊಂಡಿಲ್ಲ ಇನ್ನು. ಬಟ್ ಡೆಫಿನೆಟ್ಲಿ ಇವಾಗ ಎಲ್ಲರೂ ತಗೋತಾರೆ ವ್ಯಾಕ್ಸಿನ್. ಇವಾಗ ಹೇಗೆ ಡಾಕ್ಟರ್ ಪವಿತ್ರ ಅವರೇ, 60 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ತಗೋಬೇಕಾ? ಇದು ಅಗೇನ್ ವಾಲಂಟರಿ ವ್ಯಾಕ್ಸಿನ್, ಯಾವುದು ಮ್ಯಾಂಡೇಟರಿ ಇಲ್ಲ. ತಗೊಂಡ್ರೆ ಒಳ್ಳೇದು, ಯಾಕೆ ಅಂದ್ರೆ ಆಲ್ಮೋಸ್ಟ್ 50 ಇಯರ್ಸ್ ಆದ್ಮೇಲೆ, ಇವಾಗ 50 ಅಂತಾನು ಹೇಳಕ್ ಆಗೋದಿಲ್ಲ, 40 ಇಯರ್ಸ್ ಆದ್ಮೇಲೆ ಎಲ್ರಿಗೂ ಒನ್ ಆಫ್ ದ ಅದರ್ ಇಶ್ಯೂ ಇದ್ದೇ ಇರುತ್ತೆ. ದ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ನಾವ್ ಇವಾಗ ಎಷ್ಟು ಸ್ಟ್ರೆಸ್ ಇರುತ್ತೆ ನಮ್ಗೆ, ಅದರಿಂದ ಈ ಡಿಸೀಸಸ್ ಎಲ್ಲ ಕಾಮನ್. ಸೊ ಈ ಕೋಮೊಬಿಡಿಟಿ ಇರೋರಿಗೆ ಏನಂತ ಹೇಳಿದ್ರೆ, ಇಫ್ ದೇ ಗೆಟ್ ಇನ್ಫೆಕ್ಟೆಡ್ ಅವ್ರ ಕಾಂಪ್ಲಿಕೇಶನ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ವ್ಯಾಕ್ಸಿನ್ ತಗೊಂಡ್ರೆ ಬೆಟರ್. ಏನು, ವಾಟ್ ಆರ್ ದ ಕ್ವಶನ್ಸ್ ಸಾಮಾನ್ಯ ನೀವು ಸಿಕ್ಕರೆ, ಇದ್ರ ಬಗ್ಗೆ ಯಾವ ಕ್ವಶನ್ ಗಳನ್ನ ಫೇಸ್ ಮಾಡ್ತೀರಾ ಜನರಲ್ ಸಾರ್ವಜನಿಕರಿಂದ ನೀವು ನಾರ್ಮಲಿ? ವ್ಯಾಕ್ಸಿನ್ ತಗೋಬಹುದಾ, ವ್ಯಾಕ್ಸಿನ್ ತಗೊಂಡ್ರೆ ಎಷ್ಟು ದಿನ ಪ್ರೊಟೆಕ್ಷನ್ ಇರುತ್ತೆ ನಮ್ಗೆ, ಎಷ್ಟು ದಿನದಿಂದ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗುತ್ತೆ, ವ್ಯಾಕ್ಸಿನ್ ತಗೊಂಡ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಪ್ರೊಟೆಕ್ಷನ್ ಸಿಗುತ್ತಾ, ಈಗ ನಾನು ಫಸ್ಟ್ ಡೋಸ್ ತಗೋತೀನಿ ಆಮೇಲೆ ನನಗೆ ಇನ್ಫೆಕ್ಷನ್ ಆಗದೇ ಇಲ್ವಾ, ಈ ತರ ಕ್ವೆಶನ್ಸ್ ಇರುತ್ತೆ. ವ್ಯಾಕ್ಸಿನ್ ತಗೊಂಡಾಗ ಇಮಿಡಿಯೇಟ್ಲಿ ನಮಗೆ ಇಮ್ಯುನಿಟಿ ಸಿಗೋದಿಲ್ಲ, 14 ಡೇಸ್ ಆದ್ಮೇಲೆ ನಮ್ಮ ಬಾಡಿಲಿ ಇಮ್ಯುನಿಟಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಇನ್ ಬಿಟ್ವೀನ್ ಯಾರಿಗಾದ್ರೂ ಇನ್ಫೆಕ್ಷನ್ ಆದ್ರೆ ಅದು ವ್ಯಾಕ್ಸಿನ್ ಇಂದ ಆಗಿದೆ ಅಂತ ಅಲ್ಲ, ಅವ್ರು ಆಲ್ರೆಡಿ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರ್ತಾರೆ. ಅಂದ್ರೆ ವೈರಸ್ ಆಲ್ರೆಡಿ ಅವ್ರ ಬಾಡಿಲಿ ಇರುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಅದ್ ಸ್ವಲ್ಪ ದಿನ ತಗೊಳ್ಳುತ್ತೆ ನಮ್ಗೆ ಸಿಂಪ್ಟಮ್ಸ್ ತೋರಿಸೋದಿಕ್ಕೆ. ಸೊ ಕೆಲವರಿಗೆ ವ್ಯಾಕ್ಸಿನ್ ತಗೊಂಡ ಮೇಲೂ ಆ 14 ಡೇಸ್ ಒಳಗಡೆ ಇನ್ಫೆಕ್ಷನ್ ಆಗ್ಬಹುದು. ಒಂದ್ ಕ್ಲಾರಿಫೈ ಮಾಡ್ಬೇಕು ಏನಂತ ಹೇಳಿದ್ರೆ, ವ್ಯಾಕ್ಸಿನ್ ತಗೊಂಡ ಮೇಲೆ ಇನ್ಫೆಕ್ಷನ್ ಆಯ್ತು 14 ಡೇಸ್ ಒಳಗೆ ಅಂತಂದ್ರೆ ಅದು ಡೆಫಿನೆಟ್ಲಿ ವ್ಯಾಕ್ಸಿನ್ ಇಂದ ಅಲ್ಲ, ಆಲ್ರೆಡಿ ಅವ್ರು ಎಕ್ಸ್ಪೋಸ್ ಆಗಿರ್ತಾರೆ, ಅವ್ರ ಬಾಡಿಲ್ ವೈರಸ್ ಇರುತ್ತೆ, ಅದರಿಂದ ವ್ಯಾಕ್ಸಿನ್ ಅದರಿಂದ ಇನ್ಫೆಕ್ಷನ್ ಆಗಿರುತ್ತೆ ಅವರಿಗೆ. ಸೊ ಈ ಲಸಿಕೆಯಿಂದ ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಅಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಡಾಕ್ಟರ್ ಪವಿತ್ರ ಅವರು, ವ್ಯಾಕ್ಸಿನ್ ನೋಡಲ್ ಆಫೀಸರ್. ಸೊ ನಿಮ್ಮೆಲ್ಲರ ಗಮನಕ್ಕೆ ಅದು ಬಂದಿರಲಿ. ರಘು ಅವರು ಕೂಡ ಇದ್ದಾರೆ, ದಿವ್ಯಾ ಚಂದ್ರಧರ್ ಕೂಡ ನಮ್ಮ ಜೊತೆ ಇದ್ದಾರೆ. ಮಗದೊಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ರೀ. ಅದಕ್ಕೆ ನಾನು ಆಲ್ವೇಸ್